ಹಾಗೆ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇರೋ ಸಂದೀಪ್ ಮುರ್ಶಿ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ನನ್ನ ಹೆಸರು ಸಂದೀಪ್. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಏನು ತಿಳಿಸ್ಕೊಡ್ತೀನಿ ಅಂದರೆ, ಇನ್ಸ್ಟಾಗ್ರಾಮ್ನಲ್ಲಿ ನೀವು ಒಂದು ಬಯೋನ ಹೇಗೆ ಹಾಕೋದು, ಇವಾಗ ತಮ್ನೇಲಲ್ಲಿ ಅಂದರೆ ಎಂಟ್ರಿ ಫೋಟೋದಲ್ಲಿ ನಿಮ್ಗೆ ತೋರಿಸ್ಕೊಟ್ಟಿದ್ದೆ ವಿಡಿಯೋದಲ್ಲಿ ಒಂದು ತಮ್ನೇಲನ್ನು ಹಾಕಿರ್ತೀನಿ. ಅಲ್ಲಿ ಹೇಳ್ಕೊಟ್ಟಿದ್ದೆ ಅಂದರೆ ಹೇಗೆ ನೀವು ಈ ಥರ ಬಯೋನ ಚೇಂಜ್ ಮಾಡ್ಕೋದು, ನೀವು ಬಯೋನ ಹಾಕೋದಂತ. ಇದು ನೆಕ್ಸ್ಟ್ ಜನ್ರೇಷನ್ ಮಕ್ಕಳಿಗೆ ಯೂಸ್ ಆಗುತ್ತೆ, ನೆಕ್ಸ್ಟ್ ಜನ್ರೇಷನ್ ಬರೋ ಜನರಿಗೆ ಯೂಸ್ ಆಗುತ್ತೆ ಅಂತ ಮಾಡಿದ್ದು. ಅದು ಎಲ್ರಿಗೂ ಗೊತ್ತಿರುತ್ತೆ ಬಯೋ ಚೇಂಜ್ ಮಾಡೋದು, ಬಟ್ಟು ಸ್ವಲ್ಪ ಜನರಿಗೆ ಗೊತ್ತಿರಲ್ಲ. ಸೊ ಅದನ್ನು ಹೇಗೆ ನೀವು ಚೇಂಜ್ ಮಾಡ್ಕೊಳ್ಳೋದಂತ ಇವತ್ತು ನೋಡಿದ್ರೆ ನಿಮಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಅಲ್ಲಿವರೆಗೆ ನೀವೇನಾದರೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನು ಕೂಡ ಪ್ರೆಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈಗ ಫ್ರೆಂಡ್ಸ್, ತುಂಬ ಸಿಂಪಲ್ ವೇ ಇರುತ್ತೆ ಇದು. ಭಯ ಹಾಕೋದ್ರಿಂದ ನಿಮ್ಮೊಂದು ಇನ್ಸ್ಟಾ ಪ್ರೊಫೈಲು ಒಂದು ಚೆನ್ನಾಗಿ ಕಾಣಿಸುತ್ತೆ, ತುಂಬ ಸಿಂಪಲ್ ವೇ ಇರುತ್ತೆ. ಇಲ್ಲಿಂದ ನೀವು ತುಂಬ ಈಸಿಯಾಗಿ ಕೂಡ ನಿಮ್ಮಲ್ಲಿ ಅಂದರೆ ಒಂದು ಇನ್ಕ್ರೀಸ್ ಅಂದರೆ ನೋಡೋರಿಗೆ ಪ್ರೊಫೈಲ್ ವಿಸಿಟ್ ಕೊಟ್ಟಾಗ ಚೆನ್ನಾಗಿ ಕಾಣಿಸೋದಕ್ಕೆ ಇಲ್ಲಿ ಒಂದು ಬಯೋನ ಹಾಕಬೇಕಾಗತ್ತೆ. ನಿಮ್ಮ ಇಷ್ಟ ಇದ್ದರೆ ಇಷ್ಟ ಹಾಕಿ, ಇಲ್ಲ ಅಂದರೆ ಬಿಟ್ಟು. ಸೊ ಹೇಗೆ ಹಾಕೋದಂತ ನಾನು ತಿಳಿಸ್ಕೊಡ್ತಾ ಇದ್ದೀನಿ, ಒಂದು ನನ್ನದು ಪಾಲಿಸಿ. ಓಕೆ ಫ್ರೆಂಡ್ಸ್, ಫಸ್ಟ್ಗೆ ಇವಾಗ ಏನು ಮಾಡಬೇಕಂದ್ರೆ ನಿಮ್ಮೊಂದು ಇನ್ಸ್ಟಾಗ್ರಾಮನ್ನು ಓಪನ್ ಮಾಡಿರಿ. ಓಪನ್ ಮಾಡಿದಾಗ ನಿಮ್ಗೆ ಇಲ್ಲಿ ಒಂದು ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ, ಅಂದರೆ ಪೋಸ್ಟ್ ಹಾಕಿರೋ ಅಂಥ ಫೀಲ್ಡ್ದು ಒಂದು ಇಂಟರ್ಫೇಸ್ ಬರುತ್ತೆ. ಅದಾದಮೇಲೆ ನಿಮಗೆ ಕೆಳಗಡೆ ಒಂದು ಪ್ರೊಫೈಲ್ ಆಪ್ಷನ್ ಕಾಣ್ತಾ ಇರುತ್ತೆ, ನೋಡ್ಬೋದು ಇಲ್ಲಿ ನೀವು. ಇಲ್ಲಿ ಮಾರ್ಕ್ ಆಪ್ಷನ್ ಇರುತ್ತೆ, ಆ ಒಂದು ಪ್ರೊಫೈಲ್ ಆಪ್ಷನನ್ನು ನೀವು ಸೆಲೆಕ್ಟ್ ಮಾಡಬೇಕಾಗತ್ತೆ. ಸೆಲೆಕ್ಟ್ ಮಾಡಿಬಿಟ್ಟು ನಿಮ್ಮಲ್ಲಿ ಎಡಿಟ್ ಪ್ರೊಫೈಲ್ ಅಂತ ಒಂದು ಆಪ್ಷನ್ ಕೊಡುತ್ತೆ. ಇಲ್ಲೊಂದು ಮತ್ತೆ ನಿಮ್ಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ ಪ್ರೊಫೈಲು, ಅಲ್ಲಿ ಎಡಿಟ್ ಪ್ರೊಫೈಲ್ ಅಂತ ಒಂದು ಆಪ್ಷನ್ ಬರುತ್ತೆ. ಎಡಿಟ್ ಪ್ರೊಫೈಲ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಎಡಿಟ್ ಪ್ರೊಫೈಲನ್ನು ಕ್ಲಿಕ್ ಮಾಡಿದಾಗ ನಿಮಗಲ್ಲಿ ಬಯೋ ಅಂತ ಒಂದು ಕೆಳಗಡೆ ಲೈನ್ ಕಾಣುತ್ತೆ ನೋಡಿ. ಇಲ್ಲಿ ಮಾರ್ಕಿಂಗ್ ಕೊಟ್ಟಿದ್ದೀನಿ ಸ್ಕ್ರೀನ್ ಶಾಟು, ಕಂಪಲ್ಸರಿ ಆಲ್ ಸ್ಕ್ರೀನ್ ಶಾಟು ಮೆನ್ಷನ್ ಮಾಡಿಬಿಟ್ಟು ಅಲ್ಲಿ ಆರೋ ಮಾರ್ಕನ್ನು ನಿಮಗೆ ಅಲ್ಲಿ ಕೊಟ್ಟಿರ್ತೀನಿ. ಏನು ಚಿಂತೆ ಮಾಡಬೇಡಿ, ಆರೋ ಮಾರ್ಕ್ ಕೂಡ ಹಾಕಿದ್ದೀನಿ ಅಲ್ಲಿ ನೋಡ್ಕೊಳ್ಳಿ. ಅದನ್ನು ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನೀವು ಇಲ್ಲಿ ಏನು ಬೇಕು ಬಯೋ ಅಂದರೆ, ನಾನು ಬಯೋನು ರಿಮೂವ್ ಮಾಡಿದ್ದೀನಿ. ಸೊ ಅಲ್ಲಿ ರಿಮೂವ್ ಮಾಡಿದ ಮೇಲೆ ನಿಮ್ಗೆ ಒಂದು ಸ್ಕ್ರೀನ್ ಶಾಟ್ನ ತೆಗೆದು ನಿಮಗೆ ಹಾಕಿದ್ದೀನಿ. ಇಲ್ಲಿ ನಿಮ್ಗೆ ಏನು ಬೇಕೋ ನೀವು ಟೈಪ್ ಮಾಡ್ಬೋದು. ಎಕ್ಸಾಂಪಲು ನೀವು ತುಂಬ ಈಸಿಯಾಗಿ ಟೈಪ್ ಮಾಡ್ಬೋದು. ಎಕ್ಸಾಂಪಲ್, ನನ್ನ ಬಯೋ ಏನಿದೆ ಈ ಥರ ಇದೆ, ಈ ಥರ ನೀವು ಬಯೋನ ಮೂವ್ ಮಾಡ್ಬೋದು. ಮತ್ತು ಹಾಗಂತೇಳಿ ನನ್ನ ಬಯೋನ ಕಾಪಿ ಮಾಡಿರೋ ಎಲ್ಲಾದರೂ ಓಕೆ. ಮತ್ತು ಇದೇ ರೀತಿ ನೀವು ಬಯೋನ ಕೂಡ ನೀವು ತುಂಬ ಈಸಿಯಾಗಿ ಆ್ಯಡ್ ಮಾಡ್ಕೋಬೋದು, ತುಂಬ ಈಸಿ ಇರತ್ತೆ. ಅಂತೀನಿ ಏನು ಬಯೋ ಬೇಕೋ ಅಲ್ಲಿ ಏನು ಬರಿಬೇಕು ಅನ್ಸುತ್ತೋ ಬರ್ಬೇಡಿ. ಓಕೆ, ನಿಮ್ಮದು ಆ್ಯಟಿಟ್ಯೂಡ್ ಇದೆಯಾ, ಏನಿದೆಯಾ, ನಿಮ್ಮ ಹಾಬಿ ಏನು, ಏನು ಬೇಕೋ ನೀವು ಹಾಕ್ಬೋದು. ನೀವು ಯಾವಾಗ ಬರ್ತು ಈ ಥರ ನೀವಲ್ಲಿ ಟೈಪ್ ಮಾಡಿಬಿಟ್ಟು ಹಾಕ್ಬೋದು ಫ್ರೆಂಡ್ಸ್, ತುಂಬ ಈಸಿಯಾಗಿರುತ್ತೆ. ಸೊ ಇದೇ ರೀತಿ ನೀವು ಟೆಕ್ನಾಲಜಿ ವೀಡಿಯೋಸು, ಇದ್ರ ಬಗ್ಗೆ ಇನ್ಸ್ಟಾಗ್ರಾಮ್ ಟ್ರಿಕ್ ಆಗಲಿ, ವಾಟ್ಸಪ್ ಟ್ರಿಕ್ ಆಗಲಿ, ಹಾಗೆ ಅರ್ನಿಂಗ್ ಟ್ರಿಕ್ಸು, ಸೊ ಈ ಮೂರು ಥರ ನಾವು ಟ್ರಿಕ್ಸನ್ನು ಹಾಕ್ತಾ ಇರ್ತೀವಿ. ಟೋಟಲಿ ಆಗಿ ಟೆಕ್ನಾಲಜಿ ವೀಡಿಯೋಸು ಅಂದರೆ ಅರ್ನಿಂಗ್ ಆಗಿರ್ಬೋದು, ಇದು ಯಾವುದೇ ಅಪ್ಲಿಕೇಶನ್ ಬಗ್ಗೆ ಆಗಿರ್ಬೋದು, ಮತ್ತು ಏನೇ ಒಂದು ಟ್ರಿಕ್ ಇದ್ದರೆ ಇದು ಎಲ್ಲ ಟೋಟಲಿ ಟೆಕ್ನಾಲಜಿಯಲ್ಲಿ ಬರುತ್ತೆ. ಸೊ ಆ ಕಾರಣಕ್ಕೆ ನೀವು ಟೆಕ್ನಾಲಜಿ ವೀಡಿಯೋಸನ್ನು ನಾವು ಜಾಸ್ತಿ ಮಾಡ್ತಾನೆ ಇರ್ತೀವಿ. ಸೊ ಫ್ರೆಂಡ್ಸ್, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಅಂತ ಅರ್ಥ, ಹಾಗೆ ವೀಡಿಯೋ ಒಂದು ಲೈಕ್ ಮಾಡ್ಕೊಳ್ಳೋ ಅಂತ ಅರ್ಥ. ಓಕೆ ಫ್ರೆಂಡ್ಸ್, ಇದೇ ರೀತಿ ವೀಡಿಯೋಸ್ ಮುಖಾಂತರ ಡೈಲಿ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ಚಾನಲ್ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ.